ಈ ತರದ ಬಹಳ ಜನರಿದ್ದಾರೆ, ಬುದ್ಧಿವಂತರು, ಸಮರ್ಥರು, ಶಕ್ತರು ಇರ್ತಾರೆ. ಆದ್ರೆ ಜೀವನ ಫಜೀತಿ ಆಗಿರುತ್ತೆ, ಯಾಕಂದ್ರೆ ಅವ್ರು ತಗೊಳ್ಳೋ ಪ್ರತಿ ಹೆಜ್ಜೆಲೂ ಯಾವ್ದ್ರ ಜೊತೆಲೋ ಘರ್ಷಣೆಯಲ್ಲಿ ಇರ್ತಾರೆ. ಚಲಿಸೋ ಭಾಗನೆಲ್ಲ ನಾವು ದುಂಡಿಗೆ ಮಾಡ್ತೀವಿ, ಯಾಕಂದ್ರೆ ಆಗ ಅದು ಕನಿಷ್ಠ ಪ್ರತಿರೋಧದಿಂದ ಚಲಿಸುತ್ತೆ. ದೂರದ ಪೌರ್ವಾತ್ಯ ಸಂಸ್ಕೃತಿಗಳಲ್ಲಿ ಜ್ಞಾನೋದಯವಾಗಿರೋರ್ನ ಎಂಚಿ ಅಂತಾರೆ. ಹಾಗಂದ್ರೆ ಅವರೊಂದು ವೃತ್ತ, ಅವರು ಉಂಡದ್ದೆಲ್ಲ ಅದು ಸುಟ್ಟು ಹೋಗುತ್ತೆ, ಅದು ದೇಹವಾಗುವುದಿಲ್ಲ, ಅದು ಶಕ್ತಿಯ ಇನ್ನೊಂದು ಆಯಾಮವಾಗುತ್ತೆ. ಬಂಧ ಲಿಟರಲಿ ಮೀನ್ಸ್ ಅ ಲಾಕ್. ದೇಹದಲ್ಲಿ ನೀವು ನಿರ್ದಿಷ್ಟ ಬಂಧಗಳನ್ನು ನಿಯೋಜಿಸಿದರೆ ನಿಮ್ಮ ಪ್ರಾಣಶಕ್ತಿ ನಿರ್ದಿಷ್ಟ ರೀತಿಯಲ್ಲಿ ವರ್ತಿಸುತ್ತೆ. ಈ ಬಂಧಗಳು ಏನಕ್ಕಾಗಿ, ಅವು ಏನ್ ಮಾಡುತ್ತವೆ? ನೀವು ಓಜಸ್ ಅನ್ನೋ ಪದ ಕೇಳಿದ್ದೀರಾ? OJAS, OJAS. ಇಲ್ಲ ಸರ್, ಓಜಸ್ ಅಂದ್ರೆ ಶಕ್ತಿಯ ಭೌತಿಕವಲ್ಲದ ಆಯಾಮ, ಅಂದ್ರೆ ನಿರ್ದಿಷ್ಟ ಪ್ರಮಾಣದ ಅಭೌತಿಕವಾದ ಶಕ್ತಿಯನ್ನ ನಿಮ್ಮ ಸುತ್ತಲೂ ನೀವು ರಚಿಸಬಹುದು. ನಿಮ್ಮ ಸುತ್ತಲೂ ಓಜಸ್ ಇದ್ರೆ ಪ್ರಪಂಚದ ಮೂಲಕ, ಜೀವನದ ಮೂಲಕ ನೀವು ಸುಗಮವಾಗಿ ಸಾಗ್ತೀರಿ, ಅಂದ್ರೆ ನೀವು ಕನಿಷ್ಠ ಘರ್ಷಣೆಯೊಂದಿಗೆ ಸಾಗ್ತೀರಿ. ದೂರದ ಪೌರ್ವಾತ್ಯ ಸಂಸ್ಕೃತಿಗಳಲ್ಲಿ ಜ್ಞಾನೋದಯವಾಗಿರೋರನ್ನ ಎಂಚಿ ಅಂತಾರೆ. ಎಂಚಿ ಅಂದ್ರೆ ಅಕ್ಷರಶಃ ಅರ್ಥ ವೃತ್ತ. ನಿಮ್ಮ ಕಾರಿನಲ್ಲಿ ಯಾವ ತರ ಚಕ್ರಗಳಿವೆ? ದುಂಡಿಗಿರೋದ, ಚೌಕಾಕಾರದ್ದ ಅಥವಾ ತ್ರಿಕೋನಾಕಾರದ್ದ, ಯಾವ ಥರದ್ದಿದೆ? ಆದರೆ ತ್ರಿಕೋಣಾಕಾರದ್ದು ಹೆಚ್ಚು ಸ್ಟೈಲಿಶ್ ಆಗಿರುತ್ತೆ ತಾನೆ. ದುಂಡಿಗಿನ ಚಕ್ರಗಳು ಯಾಕೆ? ಕನಿಷ್ಠ ಮಟ್ಟದ ಪ್ರತಿರೋಧ, ಕನಿಷ್ಠ ಪ್ರತಿರೋಧದಿಂದ ಚಲಿಸುತ್ತೆ. ಚಲಿಸೋ ಭಾಗನೆಲ್ಲ ದುಂಡಿಗೆ ಮಾಡ್ತೀವಿ, ಯಾಕಂದ್ರೆ ಆಗ ಅದು ಕನಿಷ್ಠ ಪ್ರತಿರೋಧದಿಂದ ಚಲಿಸುತ್ತೆ. ಹೀಗಾಗಿ ದೂರದ ಪೌರ್ವಾತ್ಯ ಸಂಸ್ಕೃತಿಗಳಲ್ಲಿ ಜ್ಞಾನೋದಯವಾಗಿರೋರನ್ನ ಎಂಚಿ ಅಂತಾರೆ. ಹಾಗಂದ್ರೆ ಅವರೊಂದು ವೃತ್ತ, ಅವರ ದೇಹ ದುಂಡಾಗಿದೆ ಅಂತಲ್ಲ, ಕನಿಷ್ಠ ಪ್ರತಿರೋಧದೊಂದಿಗೆ ಚಲಿಸ್ತಾರೆ ಅಂತ. ಚೆನ್ನಾಗಿ ಲೂಬ್ರಿಕೇಟ್ ಆಗಿರ್ತಾರೆ. ನಿಮ್ಮ ಹತ್ರ ಅದ್ಭುತವಾದ ಕಾರ್ ಇರಬಹುದು, ಆದರೆ ಎಂಜಿನ್ ಆಯಿಲ್ ತೆಗೆದು ಡ್ರೈವ್ ಮಾಡಿ ನೋಡಿ, ಎಷ್ಟು ದಿನ ಓಡುತ್ತೆ ನಿಮ್ಮ ಕಾರು? ನಿಮ್ಮ ಜಾಗ್ವಾರ್ ಎಷ್ಟು ಹೊತ್ತು ಓಡುತ್ತೆ ಎಂಜಿನ್ ಆಯಿಲ್ ತೆಗೆದು ಬಿಟ್ರೆ? ಬಹುಶಃ 10 ನಿಮಿಷ 15 ನಿಮಿಷದಲ್ಲಿ ಅದರ ಕಥೆ ಮುಗಿದಿರುತ್ತೆ. ಹೀಗಾಗಿ ಲೂಬ್ರಿಕೇಷನ್ ಅಷ್ಟು ಮುಖ್ಯವಾದದ್ದು. ಯಾವುದೇ ಚಲಿಸುವ ವಸ್ತುಗಳಲ್ಲಿ ಲೂಬ್ರಿಕೇಷನ್ ಅಷ್ಟು ಮುಖ್ಯ. ಸರಿಯಾದ ಲೂಬ್ರಿಕೇಷನ್ ಇಲ್ಲದೆ ಪ್ರಪಂಚದಲ್ಲಿ ಸಾಗಬೇಕಂದ್ರೆ ನೀವೇ ನೋಡ್ತೀರಿ, ನಿಮ್ಮ ಪ್ರತಿ ಹೆಜ್ಜೆ ತಿಕ್ಕಾಟ ಅನಿಸುತ್ತೆ ಮತ್ತು ಪ್ರತಿ ಹೆಜ್ಜೆ ತೊಳಲಾಟವಾಗುತ್ತೆ, ಯಾಕಂದ್ರೆ ಲೂಬ್ರಿಕೇಷನ್ ಇಲ್ಲ. ಈ ತರಹದ ಬಹಳ ಜನರಿದ್ದಾರೆ, ಬುದ್ಧಿವಂತರು, ಸಮರ್ಥರು, ಶಕ್ತರಿರ್ತಾರೆ, ಆದರೆ ಜೀವನ ಫಜೀತಿಯಾಗಿರುತ್ತೆ, ಯಾಕಂದ್ರೆ ಅವರು ತಗೊಳ್ಳೋ ಪ್ರತಿ ಹೆಜ್ಜೆಲೂ ಯಾವುದರ ಜೊತೆಯಲ್ಲೋ ಘರ್ಷಣೆಯಲ್ಲಿರುತ್ತಾರೆ. ಹೀಗಾಗಿ ನಿಮ್ಮ ಸುತ್ತಲೂ ಒಂದು ಮಟ್ಟದ ಓಜಸ್ ನಿರ್ಮಿಸಿಕೊಂಡ್ರೆ ಜಗತ್ತಿನ ಮೂಲಕ ಕನಿಷ್ಠ ಮಟ್ಟದ ಘರ್ಷಣೆಯೊಂದಿಗೆ ಸಾಗುತ್ತೀರಾ. ಘರ್ಷಣೆ ಕಡಿಮೆ ಇದ್ದಷ್ಟು ಜಾಸ್ತಿ ವಿಷಯ ಮಾಡಬೇಕನ್ಸುತ್ತೆ, ಹೌದು ತಾನೆ ಅಲ್ವಾ? ಘರ್ಷಣೆಯ ಸಮಸ್ಯೆ ಇರದೇ ಇದ್ರೆ ಬಹಳಷ್ಟು ವಿಷಯಗಳನ್ನು ಮಾಡೋಕೆ ಹೋಗ್ತೀರಿ, ಆದರೆ ಪ್ರತಿದಿನ ಘರ್ಷಣೆಯಲ್ಲೇ ಸಿಕ್ಕಿಕೊಳ್ತಿದ್ರೆ ನಾಳೆ ಹೊರಗೆ ಹೋಗೋದಕ್ಕೂ ಹಿಂಜರಿತೀರಿ. ಇದು ಯಾವಾಗಲೂ ನಡೀತಾನೇ ಇದೆ, ಹೌದು ತಾನೆ? ಓಜಸ್ ಬೆಳೆಸಿಕೊಂಡಾಗ, ಬೆಳೆಸಿಕೊಳ್ಳೋಕೆ ಶುರುವಾದಾಗ ಆಗೋ ಒಂದು ವಿಷಯ ಏನಂದರೆ, ದೇಹದ ಹೆಚ್ಚಿನ ತೂಕ ತನ್ನಿಂದ ತಾನೇ ಇಳಿದು ಹೋಗೋದಕ್ಕೆ ಪ್ರಾರಂಭವಾಗುತ್ತೆ. ನಿಮಗ್ ಗೊತ್ತಾ, ನೀವು ಯೋಗ ಕೇಂದ್ರಕ್ಕೆ ಬಂದ್ರೆ ಕೆಲವೊಮ್ಮೆ ಕೆಲವು ಜನರು ನಿರ್ದಿಷ್ಟ ರೀತಿಯ ಸಾಧನೆ, ಆಂತರಿಕ ಸಾಧನೆಯಲ್ಲಿರ್ತಾರೆ. ಇದನ್ನು ಮಾಡುವಾಗ ಇತ್ತೀಚೆಗೆ ಅವರನ್ನು ಏಕಾಂತದಲ್ಲಿಡ್ತೇವೆ, ಯಾಕಂದ್ರೆ ಜನ ಅವರು ತಿನ್ನೋದನ್ನು ನೋಡಿ ಹೆದರಿಬಿಡ್ತಾರೆ. ಸಾಮಾನ್ಯ ಮನುಷ್ಯ ತಿನ್ನೋದಕ್ಕಿಂತ 10 ಪಟ್ಟು ಹೆಚ್ಚು ತಿಂತಾರೆ. ಆಹಾರದ ರಾಶಿ,
ಆದರೆ ಅವರ ತೂಕ ಕಡಿಮೆ ಆಗ್ತಿರುತ್ತೆ. ಅವರಿಗೆ ಕೊಬ್ಬಿನ ಆಹಾರ ಕೊಡ್ತೀವಿ, ತುಪ್ಪ, ಹಾಲು, ಬೆಣ್ಣೆ ಈ ತರಹ. ಆದರೂ ಅವರ ತೂಕ ಇಳಿತಾ ಹೋಗುತ್ತೆ. ಯಾಕಂದರೆ ಅವರು ಭೌತಿಕವಾದದ್ದನ್ನು ಅಭೌತಿಕ ಶಕ್ತಿಯ ಆಯಾಮವಾಗಿ ಪರಿವರ್ತಿಸ್ತಾ ಇದ್ದಾರೆ. ಅವರು ಉಂಡದ್ದೆಲ್ಲ ಅದು ಸುಟ್ಟು ಹೋಗುತ್ತೆ, ಅದು ದೇಹವಾಗೋದಿಲ್ಲ, ಅದು ಶಕ್ತಿಯ ಇನ್ನೊಂದು ಆಯಾಮವಾಗುತ್ತೆ. ಯೋಗದಲ್ಲಿ ನಾವು ಇದನ್ನು ಭೂಮಿಯಿಂದ ಕದಿಯೋದು ಅಂತೀವಿ. ಯಾಕಂದರೆ ಈಗ ನಿಮ್ಮ ಬಳಿ ಇರೋ ದೇಹದ ಈ ಮುದ್ದೇನ ಭೂಮಿಯಿಂದ ಸಾಲ ಪಡೆದಿದ್ದೀರಿ. ನೀವು ಸಾಲ ತಗೋಬಹುದು. ಭೂಮಿ ತಾಯಿ ತಾನು ಕೊಟ್ಟ ಸಾಲದ ಬಗ್ಗೆ ತುಂಬ ಉದಾರಿ. ನಿಮಗೆ ಹೊತ್ಕೊಂಡು ಓಡಾಡೋದಕ್ಕಾದರೆ ಬೇಕಾದಷ್ಟು ಸಾಲ ತಗೋಬಹುದು. ಆದರೆ ವಾಪಸ್ ಕೊಡೋ ಸಮಯ ಬಂದಾಗ ಒಂದು ಅಣುವನ್ನು ಬಿಡದೆ ವಸೂಲು ಮಾಡ್ತಾಳೆ. ಇಷ್ಟು ದಿನ ಇಲ್ಲಿದ್ದೆ ಒಂದು ಅಣುವನ್ನ ನೆನಪಿನ ಕಾಣಿಕೆಯಾಗಿ ಇಟ್ಕೋತೇನೆ ಅಂದರೆ ಅವಳು ಕೇಳೋದಿಲ್ಲ. ಪ್ರತಿಯೊಂದು ಅಣುವನ್ನು ಸಂಗ್ರಹಿಸ್ತಾಳೆ. ಹೀಗಾಗಿ ಇದನ್ನು ಭೂಮಿಯಿಂದ ಕದಿಯೋದು ಅಂತಾರೆ. ಯಾಕಂದರೆ ನೀವು ಭೌತಿಕವಾದದ್ದನ್ನು ಅಭೌತಿಕ ಶಕ್ತಿಯಾಗಿ ಪರಿವರ್ತಿಸ್ತೀರಿ. ಈಗ ಅವಳಿಗೆ ನಿಮ್ಮನ್ನು ತಡೆಯೋಕ್ಕಾಗೋಲ್ಲ, ಅದನ್ನು ನಿಮ್ಮ ಜೊತೆ ತಗೊಂಡು ಹೋಗಬಹುದು. ಹೀಗಾಗಿ ಇದು ನಿಮ್ಮ ದೂರದ ಪ್ರಯಾಣಕ್ಕೆ ಪ್ಯಾಕ್ ಮಾಡೋದು. ಅವಳಿಗೆ ಗೊತ್ತಿಲ್ಲದೆ ಇಲ್ದಿದ್ರೆ ಅವಳು ವಾಪಸ್ ಕಸ್ಕೋತಾಳೆ. ಅದು ಭೌತಿಕ ರೂಪದಲ್ಲಿದ್ದರೆ ತಗೊಂಡ್ಬಿಡ್ತಾಳೆ, ಅಭೌತಿಕ ರೂಪದಲ್ಲಿದ್ದರೆ ಭೂಮಿಗೆ ಅದನ್ನು ಹಿಡಿದಿಟ್ಕೊಳ್ಳೋಕ್ಕಾಗಲ್ಲ. ನೀವೀಗ ಶಾಂಭವಿ ಮಾಡ್ತಾ ಇದ್ದೀರಿ, ಅದನ್ನು ಪ್ರತಿದಿನ ಮಾಡಿದರೆ ನಿಮ್ಮಲ್ಲಿ ಓಜಸ್ ಬೆಳೆಯುತ್ತೆ, ಸ್ವಲ್ಪ ಪ್ರಮಾಣದ ಓಜಸ್. ಒಮ್ಮೆಲೆ ಎಲ್ಲಾನು ನಿಮಗೆ ಅನುಕೂಲವಾಗಿರೋ ತರಹ ತೋರುತ್ತೆ, ತನ್ನಷ್ಟಕ್ಕೆ ಆಗಿಬಿಡುತ್ತೆ. ನಿಮ್ಮಲ್ಲಿ ಓಜಸ್ ಇರದೇ ಇದ್ರೆ ನಿಮ್ಮಲ್ಲಿ ಬೇರೆ ಎಲ್ಲ ಸಾಮರ್ಥ್ಯಗಳಿದ್ರೂ ಬರೀ ಘರ್ಷಣೆಯ ಹೆದರಿಕೆಯಿಂದ ನೀವು ಹಿಂದೆ ಸರಿತೀರಿ. ನನಗನ್ಸುತ್ತೆ 80% ಜನಸಂಖ್ಯೆ ಹೀಗಿದೆ. ಎಲ್ಲರೂ ಹಿಂಜರಿತಾರೆ, ಯಾವಾಗಲೂ ನನಗೇನಾಗುತ್ತೆ ನನಗೇನಾಗುತ್ತೆ ಅನ್ನೋ ಭಯ. ಎಲ್ಲಿ ಹೋದರೂ ಅವರಿಗೆ ಕೆಟ್ಟ ಅನುಭವಗಳಾಗುತ್ತವೆ. ಅವರು ಏನಾದರೂ ಮಾಡಲಿಕ್ಕೆ ಸ್ವಲ್ಪ ಉತ್ಸಾಹದಿಂದ ಧುಮುಕಿದರೆ ಸ್ವಲ್ಪ ತಿಕ್ಕಟ್ಟಾಗುತ್ತೆ ಮತ್ತು ಅವರು ಹಿಂದೆ ಸರಿತಾರೆ. ಇದು 80% ಜನರ ಕಥೆ, ಏನಾಗಬಹುದು ಅನ್ನೋ ಹೆದರಿಕೆ. ಅರೆ ಹೆಜ್ಜೆ ಇಡಿಸುತ್ತೆ, ಜೀವನದಲ್ಲಿ ಪೂರ್ತಿ ಹೆಜ್ಜೆ ಇಡೋಕೆ ಬಿಡೋದೇ ಇಲ್ಲ. ಆದ್ದರಿಂದ ನೀವು ಏನೇ ಮಾಡ್ತಾ ಇದ್ರೂ ಓಜಸ್ನ ಉತ್ಪತ್ತಿ ಮಾಡುವುದು ಯಶಸ್ವಿ ಬದುಕಿನ ಪ್ರಮುಖ ಭಾಗವಾಗಿದೆ.